ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಕನಾಮಿಕ್ಸ್ ಆ್ಯನುವಲ್ ಎಕ್ಸಾಮು ತರ್ಟೀಂತ್ ಇದೆ ಅಲ್ವ ನಿಮಗೆ ಸೊ ಈ ಎಕ್ಸಾಮಿಗೆ ಇಂಪಾರ್ಟೆಂಟಾಗಿ ಯಾವುದ್ಯಾವುದನ್ನ ಓದ್ಕೊಳ್ಬೇಕು ಅಂತ ಹೇಳಿಕೊಂಡು ಆಲ್ರೆಡಿ ನಾನು ಎಂಟು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫಸ್ಟು ಒಂದು ವೀಡಿಯೋ ನಿಮಗೆ ಫಸ್ಟು ಟ್ವೆಂಟಿ ಮಾರ್ಕ್ಸ್ ಕವರ್ ಆಗುತ್ತಲ್ಲ ಆರಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿ ಹೊಂದಿಸಿ ಬರೀರಿ ಆ ಇಪ್ಪತ್ತು ಅಂಕಗಳನ್ನು ನೀವು ತೆಗು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಒಂದು ವೀಡಿಯೋನ ವಾಚ್ ಮಾಡಬೇಕು ಅಂತ ಹೇಳ್ಕೊಂಡು ನಿಮಗೆ ಆಲ್ರೆಡಿ ಗೊತ್ತಿದೆ ಟೋಟಲ್ ಆಗಿ ನಾನು ಒಂದು ವೀಡಿಯೋನ ಮೂರು ವೀಡಿಯೋನ ಅಪ್ಲೋಡ್ ಮಾಡಿ ಒಂದೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ನೋಡ್ಕೊಂಡು ಬಂದರೆ ನಿಮಗೆ ಫಸ್ಟು ಟ್ವೆಂಟಿ ಮಾರ್ಕ್ಸು ಗ್ಯಾರಂಟಿ ಆಮೇಲೆ ಟೋಟಲ್ ಆಗಿ ಏಳು ಕ್ಲಾಸು ರಿವಿಷನ್ ಕ್ಲಾಸಿನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಎಕನಾಮಿಕ್ಸಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಏಳು ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ ಅಲ್ಲಿಗೆ ನೀವು ಆ ಏಳು ಕ್ಲಾಸು ಪ್ಲಸ್ ಫಸ್ಟು ಟ್ವೆಂಟಿ ಮಾರ್ಕ್ಸ್ನ ತೊಗೊಳೋದಕ್ಕೆ ಒಂದು ವಿಡಿಯೋ ಹೇಳಿದ್ನಲ್ಲ ಅದನ್ನು ನೋಡ್ಕೊಳ್ಬೇಕು ಅದಾದ್ರ ಮೇಲೆ ನಿಮಗೆ ನೂರಕ್ಕೆ ನೂರು ನೀವು ಸ್ಕೋರ್ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಈ ಹಿಂದೆ ಅಪ್ಲೋಡ್ ಮಾಡಿರುವಂತಹ ಎಂಟು ಕ್ಲಾಸು ಪ್ಲಸ್ ಇವತ್ತಿನ ಒಂದು ಕ್ಲಾಸು ಸೇರಿದ್ರೆ ನಿಮಗೆ ಒಂಬತ್ತನೇ ಕ್ಲಾಸ್ ಆಗುತ್ತೆ ಬಟ್ ನಾ ಕ್ಲಾಸ್ ಎಯ್ಟ್ ಯಾಕಂತ ಹೇಳಿದ್ರೆ ಫಸ್ಟ್ ಹಾಕಿರೋ ವಿಡಿಯೋಗೆ ನಾನು ಅದು ಕ್ಲಾಸ್ ಅಂತ ಕನ್ಸಿಡರ್ ಮಾಡಿಲ್ಲ ಹಾಗಾಗಿ ಇದು ಎಂಟನೇ ಕ್ಲಾಸು ಒಂದು ತಿಳ್ಕೊಳ್ಳಿ ನೀವು ನೂರಕ್ಕೆ ನೂರು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರು ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಳ್ಬಹುದು ನಿಮಗೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಹೇಳ್ಕೊಂಡು ಎರಡು ಡಿವಿಷನ್ನ ಮಾಡಿದಾರಲ್ವಾ ಆ ಎರಡು ಡಿವಿಷನ್ನಲ್ಲಿ ನಾವು ಫಸ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವುದು ಅಂತ ಹೇಳಿದರೆ ಪಾರ್ಟ್ ಬಿ ಪಾರ್ಟ್ ಬಿಯಲ್ಲಿ ಎರಡನೇ ಚಾಪ್ಟರು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಈ ಚಾಪ್ಟರಲ್ಲಿ ನಿಮಗೆ ಟೋಟಲ್ ಆಗಿ ಇಪ್ಪತ್ತು ಅಂಕಗಳು ಸಿಗತ್ತೆ ಇಪ್ಪತ್ತು ಅಂಕಗಳು ಹೇಗೆ ಸಿಗತ್ತೆ ಆರು ಅಂಕದ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿರುತ್ತೆ ಎರಡು ಅಂಕದ ಎರಡು ಪ್ರಶ್ನೆಗಳಿರುತ್ತೆ ಒಂದು ಅಂಕದ ಎರಡು ಪ್ರಶ್ನೆಗಳಿರುತ್ತೆ ಒಂದು ಅಂಕದ ಎರಡು ಪ್ರಶ್ನೆಗಳನ್ನ ಯಾವುದು ಓದ್ಕೊಳ್ಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾಕಂದರೆ ಮಲ್ಟಿಪಲ್ ಚಾಯ್ಸು ಅವೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿ ಒಂದು ಅಂಕದನ್ನ ನೀವು ಬಿಟ್ಬಿಡಿ ಫಸ್ಟ್ ವಿಡಿಯೋನ ವಾಚ್ ಮಾಡಿದ್ರೆ ನೀವು ಯಾವ ಚಾಪ್ಟರ್ ಇಂದು ಒಂದು ಅಂಕ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಒಂದು ವಿಡಿಯೋನ ವಾಚ್ ಮಾಡಿದರೆ ಸಾಕಾಗುತ್ತೆ ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಗಳು ಯಾವುದು ನಾಲ್ಕು ಅಂಕದ ಪ್ರಶ್ನೆಗಳು ಯಾವುದು ಆರು ಅಂಕದ ಪ್ರಶ್ನೆಗಳು ಯಾವುದು ಅಂತ ಈ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ಕ್ಲಾಸ್ ನೈನ್ ಆ ಒಂದು ವಿಡಿಯೋದಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಚಾಪ್ಟರು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರು ಆ ಚಾಪ್ಟರ್ ಅಲ್ಲಿ ಹದಿನಾಲ್ಕು ಅಂಕಗಳು ಕವರ್ ಆಗುತ್ತೆ ನೆಕ್ಸ್ಟು ಆರನೇ ಚಾಪ್ಟರು ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಈ ಚಾಪ್ಟರ್ ಅಲ್ಲಿ ನಿಮಗೆ ಟೋಟಲ್ ಆಗಿ ಇಪ್ಪತ್ತೊಂದು ಮಾರ್ಕ್ಸು ಕವರ್ ಆಗುತ್ತೆ ಸೊ ಈ ಚಾಪ್ಟರ್ ಅಲ್ಲಿ ಇಪ್ಪತ್ತು ಮೂರನೇ ಚಾಪ್ಟರ್ ಅಲ್ಲಿ ಹದಿನಾಲ್ಕು ಆರನೇ ಚಾಪ್ಟರ್ ಅಲ್ಲಿ ಇಪ್ಪತ್ತೊಂದು ಟೋಟಲ್ ಆಗಿ ಐವತ್ತೈದು ಅಂಕಗಳನ್ನು ಈ ಮೂರು ಚಾಪ್ಟರ್ ನೀವು ತಗೊಳ್ಬಹುದು ಅಲ್ವಾ ಹಾಗಾಗಿ ನೀವೇನು ಮಾಡಬೇಕು ಇಲ್ಲಿ ಇವಾಗ ಮೂರು ವೀಡಿಯೋನ ವಾಚ್ ಮಾಡಬೇಕು ಇದು ಫಸ್ಟ್ ವಿಡಿಯೋ ಪಾರ್ಟ್ ಸಂಬಂಧಪಟ್ಟ ಹಾಗೆ ಇದು ಫಸ್ಟ್ ವಿಡಿಯೋ ನೆಕ್ಸ್ಟು ಹಣ ಮತ್ತು ಬ್ಯಾಂಕಿಂಗ್ ಬರುತ್ತೆ ಅದು ಎರಡನೇ ವೀಡಿಯೋ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಬರುತ್ತೆ ಮೂರು ವೀಡಿಯೋ ಅಲ್ಲಿ ಮೂರಾಯ್ತಾ ಟೋಟಲ್ ಮೂರಾಯಿತು ನೆಕ್ಸ್ಟು ಪಾರ್ಟ್ ಎಯಲ್ಲೂ ಕೂಡ ಮೂರೇ ಚಾಪ್ಟರ್ ಓದ್ಕೊಂಡ್ರೆ ಸಾಕು ಅದು ಯಾವುದು ಅಂತಲೂ ಕೂಡ ಇವತ್ತಿಗೆ ಕಂಪ್ಲೀಟಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಾಳೆ ಫುಲ್ಲು ನೀವು ಆರಾಮಾಗಿ ರಿವಿಷನ್ ಮಾಡ್ಕೊಳ್ಬಹುದು ಅಲ್ಲಿಗೆ ನೀವು ಆರು ಚಾಪ್ಟ್ರ್ ಓದ್ಕೊಂಡ್ರೆ ಸಾಕಾಗತ್ತೆ ಮಕ್ಕಳೇ ಆದರೆ ಒಂದು ನೆನ್ಪಿಟ್ಕೊಳ್ಳಿ ಆರು ಚಾಪ್ಟ್ರನ್ನ ನೀವು ಟೂ ಮಾರ್ಕ್ಸು ಫೋರ್ ಮಾರ್ಕ್ಸು ಸಿಕ್ಸ್ ಅಷ್ಟೇ ಯೋಚನೆ ಮಾಡ್ಕೊಳ್ಬೇಕು ಓಕೆನಾ ಟೂ ಫೋರ್ ಸಿಕ್ಸ್ ಮಾರ್ಕ್ಸಿಗಷ್ಟೇ ಆರು ಚಾಪ್ಟರ್ನ ಓದ್ಕೊಂಡ್ರೆ ಸಾಕಾಗತ್ತೆ ಯಾರಿಗೆ ಓದ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಹರಿ ಬರೀಲಿದ್ದೀರಾ ಅಥವಾ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸ್ಕೋರ್ ಮಾಡಲಿಕ್ಕೂ ಆರಾಮಾಗಿ ಸಾಕಾಗತ್ತೆ ಆದರೆ ಫಸ್ಟು ಟ್ವೆಂಟಿ ಮಾರ್ಕ್ಸ್ ಇದೆಯಲ್ಲ ಆರಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿ ಮತ್ತು ಹೊಂದಿಸಿ ಬರೆಯಿರಿ ಅದನ್ನು ಯಾವುದೇ ಕಾರಣಕ್ಕೂ ಇದೇ ಆರು ಚಾಪ್ಟರಲ್ಲಿ ಓದ್ಕೊಂಡು ಹೋಗೋದಲ್ಲ ಎಲ್ಲ ಚಾಪ್ಟರಲ್ಲೂ ಓದ್ಕೊಂಡು ಹೋಗಬೇಕು ಆರು ಚಾಪ್ಟರ್ನು ಹುಡುಕಿ ಮಾಡಿ ಬರೆದು ಯಾವುದನ್ನು ಓದ್ಕೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನುವಂತಹ ಕನ್ಫ್ಯೂಷನ್ ಇಟ್ಕೊಳ್ಬೇಡಿ ಆಲ್ರೆಡಿ ನಾನು ಎಲ್ಲ ಚಾಪ್ಟರ್ನು ಕೂಡ ಸ್ಟಡಿ ಮಾಡಿ ಅನಲೈಸ್ ಮಾಡಿ ಅಪ್ಲೋಡ್ ಮಾಡಿರುವ ವೀಡಿಯೋ ರೆಡಿ ಇದೆ ಫಸ್ಟ್ ಟ್ವೆಂಟಿ ಮಾರ್ಕ್ಸಿಗೆ ಅದನ್ನು ಓದ್ಕೊಂಡ್ಬಿಡಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಅಷ್ಟು ಆನ್ಸರ್ನ ಕವರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಬಟ್ ಯಾವ ಕ್ವಶನಿಗೆ ಯಾವ ಆನ್ಸರ್ ಬರೀಬೇಕು ಅನ್ನೋದನ್ನು ನಾಲ್ಕು ಮತ್ತು ಆರು ಅಂಕಕ್ಕೆ ಹೇಳಿದ್ದೀನಿ ಅದು ನೀವು ಬರೀಲೇಬೇಕು ಕವರ್ ಮಾಡಲೇಬೇಕು ಇನ್ನೊಂದು ವಿಚಾರ ಮೇಡಮ್ ಈ ಚಾಪ್ಟರಲ್ಲಿ ಬರುವಂತಹ ನಾಲ್ಕು ಅಂಕದು ಆರು ಅಂಕದು ನೀವು ಕೊಟ್ಟಿರೋ ಅಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಬೇಕಾ ಅಷ್ಟು ಓದ್ಕೊಳ್ಬೇಕು ಯಾಕಂದ್ರೆ ನೀವು ಓದ್ಕೊಳ್ತಾ ಇರದೆ ಆರ್ ಚಾಪ್ಟರ್ ಅಂದ್ರ ಮೇಲೆ ಕೊಟ್ಟಿರುವಂತಹ ಆ ಚಾಪ್ಟರಲ್ಲಿ ಮತ್ತೆ ನೀವು ಚಾಯ್ಸ್ ಇಟ್ಕೊಳ್ಳೋಕ್ಕಾಗತ್ತಾ ಇಲ್ಲ ನೀವು ಇದರಲ್ಲಿ ಚಾಯ್ಸ್ ಇಟ್ಕೊಂಡ್ರೆ ಬೇರೆ ಚಾಪ್ಟರ್ ಓದ್ಕೊಳ್ಬೇಕು ಏಳು ಓದ್ಕೋಬೇಕು ಎಂಟು ಓದ್ಕೋಬೇಕು ಒಂಬತ್ತು ಚಾಪ್ಟರು ಹತ್ತು ಚಾಪ್ಟರ್ ಓದ್ಕೊಳ್ಬೇಕಾಗತ್ತೆ ಇಲ್ಲ ನಾನು ಆರೇ ಚಾಪ್ಟರ್ ಓದ್ಕೊಂಡು ಒಳ್ಳೆ ಸ್ಕೋರ್ ಮಾಡ್ತೀನಿ ಅನ್ನೋದಾದರೆ ಆಯಾ ಚಾಪ್ಟರಲ್ಲಿ ಕೊಡುವಂತಹ ಆಯಾ ಅಧ್ಯಾಯಗಳಲ್ಲಿ ಕೊಡುವಂತಹ ಅಷ್ಟು ಪ್ರಶ್ನೆ ಉತ್ತರಗಳನ್ನು ನೀವು ಓದ್ಕೊಳ್ಬೇಕು ಓಕೆ ಹಾಗಾದರೆ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಚಾಪ್ಟರ್ಲಿ ಟೂ ಮಾರ್ಕ್ಸಿನ ಕ್ವೆಶನ್ಸ್ ಯಾವ್ದಾವ್ದು ಬರುತ್ತೆ ನಾಲ್ಕು ಉತ್ಪಾದನಾ ಅಂಗಗಳು ಯಾವುವು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಟೂ ಮಾರ್ಕ್ಸಿಗೆ ಉತ್ಪಾದನಾಂಗಗಳು ಯಾವುದು ಈ ರೀತಿನೇ ಬರೀಬೇಕು ಒಂದು ಇಲ್ಲಿ ನಾಲ್ಕು ಉತ್ಪಾದನಾಂಗಗಳು ಅಂತ ಬರೆದು ಒನ್ ಟೂ ತ್ರೀ ಫೋರ್ ಅಂತ ಬರೆದು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಭೂಮಿಯಿಂದ ಪ್ರತಿಫಲ ಗೇಣಿ ಕೂಲಿ ಬಡ್ಡಿ ಲಾಭ ಎರಡು ಮಾರ್ಕ್ಸ್ ಬಂತು ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಎರಡು ಅಂಕದ ಎರಡು ಪ್ರಶ್ನೆ ಬರುತ್ತಲ್ವಾ ಅದಕ್ಕೋಸ್ಕರ ನೀವು ಇಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಯಾವುದು ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ ನೀವೇನು ಮಾಡಬೇಕು ಒಂದು ಕಡೆ ದಾಸ್ತಾನು ಒಂದು ಕಡೆ ಹರಿವು ಬರ್ಕೊಳ್ಬೇಕು ದಾಸ್ತಾನು ಅಂದರೆ ಏನು ದಾಸ್ತಾನು ಒಂದು ಸ್ಥಿರಾತ್ಮಕ ಪರಿಕಲ್ಪನೆಯಾಗಿದೆ ಹರಿವು ಒಂದು ಚಲನಾತ್ಮಕ ಪರಿಕಲ್ಪನೆಯಾಗಿದೆ ಒಂದು ಪಾಯಿಂಟ್ ಆಯ್ತಾ ನೆಕ್ಸ್ಟ್ ಎರಡನೇ ಪಾಯಿಂಟು ಹಿಂದಿನಿಂದ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಅವಧಿಗೆ ಅವಧಿಯಲ್ಲಿ ಬಳಕೆಗೆ ಲಭ್ಯವಿರುವ ಪ್ರಮಾಣವೇ ದಾಸ್ತಾನು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆಯನ್ನು ನಾವು ಹರಿವು ಎನ್ನುತ್ತೇವೆ ಎರಡು ಪಾಯಿಂಟ್ ಆಯ್ತಾ ಉದಾಹರಣೆ ಕೊಡಿ ಅಂತ ಕೇಳಿದಾರಲ್ಲ ದಾಸ್ತಾನಿಗೆ ಉದಾಹರಣೆ ಯಾವುದು ನಿರ್ದಿಷ್ಟ ಕಾಲದಲ್ಲಿ ತೊಟ್ಟಿಯಲ್ಲಿ ಸಂಗ್ರಹಿಸಿದ ನೀರು ಹರಿವಿಗೆ ಏನು ಉದಾಹರಣೆ ಒಂದು ನಿಮಿಷಕ್ಕೆ ತೊಟ್ಟಿಗೆ ಹರಿಯುವ ನೀರಿನ ಪ್ರಮಾಣ ಅಷ್ಟೇ ಆಗೋಯ್ತು ಹಾಗಾದ್ರೆ ಎರಡು ಅಂಕದ ಇನ್ನೊಂದು ರೀತಿ ಯಾವ ಪ್ರಶ್ನೆ ಕೇಳಬಹುದು ಜಿ ಡಿ ಪಿ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅಥವಾ ಇದೇ ಪ್ರಶ್ನೆಯನ್ನು ಜಿ ಡಿ ಪಿ ಜಾಗದಲ್ಲಿ ರಾಷ್ಟ್ರೀಯ ವರಮಾನ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಎರಡು ಕೂಡ ಒಂದೇ ಪ್ರಶ್ನೆ ಅದಕ್ಕೆ ಆನ್ಸರ್ ಏನು ಬರೀಬೇಕು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ವೆಚ್ಚದ ವಿಧಾನ ವರಮಾನದ ವಿಧಾನ ಸಾಕಾಗತ್ತೆ ಎಕ್ಸ್ಪ್ಲನೇಷನ್ ಬೇಕಾ ಬೇಡ ಮೂರು ಪಾಯಿಂಟನ್ನು ಬರೆದಿಟ್ಟರೆ ಸಾಕು ನೆಕ್ಸ್ಟು ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸುವಿರಿ ಅದರ ಎರಡು ವಿಧಗಳನ್ನು ತಿಳಿಸಿ ಅಂತ ಎರಡು ಅಂಕಕ್ಕೆ ಕೇಳ್ತಾರೆ ಬಾಹ್ಯತೆಗಳಂದರೆ ಏನು ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಘಟಕ ಇನ್ನೊಂದು ಘಟಕಕ್ಕೆ ಪ್ರಯೋಜನವಾಗುವಂತಹ ಕೆಲಸಗಳನ್ನು ಮಾಡಿದರೆ ಅದನ್ನು ನಾವು ಧನಾತ್ಮಕ ಬಾಹ್ಯತೆ ಅಂತ ಕರಿತೀವಿ ಹಾನಿ ನಷ್ಟ ಮಾಡಿದರೆ ಋಣಾತ್ಮಕ ಅಂತ ಕರಿತೀವಿ ಇದು ನಾವು ಯಾಕೆ ಈಗ ಹೇಳಿದೆ ಅಂತ ಹೇಳಿದರೆ ಬಾಹ್ಯತೆಗಳೆಂದರೇನು ಅದರ ವಿಧಗಳನ್ನು ವಿವರಿಸಿ ಅಂತ ಹೇಳಿಕೊಂಡು ನಾಲ್ಕು ಅಂಕಕ್ಕೆ ಕೇಳೇ ಕೇಳ್ತಾರೆ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಅಲ್ಲಿ ಓದ್ಕೊಂಡಿರ್ತೀರಿ ಸೊ ಇಲ್ಲಿ ಪಾಯಿಂಟ್ ಬರೆದ್ರೆ ಸಾಕು ಈ ಎರಡು ಪಾಯಿಂಟ್ಗೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಎಲ್ಲಿ ಎರಡು ಅಂಕದ ಪ್ರಶ್ನೆಗೆ ಸೊ ಇದು ಎರಡು ಅಂಕದ ಪ್ರಶ್ನೆ ಅರ್ಥವನ್ನು ಬರೀರಿ ಎರಡು ಬಾಹ್ಯತೆಗಳ ವಿಧಗಳನ್ನು ಬರೀರಿ ಆಯಿತಾ ಮುಗೀತು ನೆಕ್ಸ್ಟು ಅನು ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಅನುಭೋಗದ ಸರಕುಗಳು ಬಂಡವಾಳ ಸರಕುಗಳು ಅನುಭೋಗಿ ಸರಕುಗಳು ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸುತ್ತವೆ ಬಂಡವಾಳ ಸರಕುಗಳು ಬಯಕೆಗಳನ್ನು ಪರೋಕ್ಷವಾಗಿ ತೃಪ್ತಿಪಡಿಸುತ್ತವೆ ಇದು ಪ್ರತ್ಯಕ್ಷ ಇದು ಪರೋಕ್ಷ ಅಥವಾ ಇದು ನೇರವಾಗಿ ಅಥವಾ ಪರೋಕ್ಷವಾಗಿ ಎರಡನೇ ಪಾಯಿಂಟ್ ಏನು ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳೇ ಅನುಭೋಗಿ ಸರಕುಗಳು ಇತರ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳೇ ಬಂಡವಾಳ ಸರಕುಗಳು ಎಷ್ಟು ಇದೆ ನೋಡಿ ಪಾಯಿಂಟು ಉದಾಹರಣೆ ಬರೀಬೇಕಲ್ವಾ ಅನುಭೋಗಿ ಸರಕುಗಳಿಗೆ ಉದಾಹರಣೆ ಬಟ್ಟೆ ಪುಸ್ತಕ ಹಣ್ಣು ತರಕಾರಿ ಮುಂತಾದವು ಬಂಡವಾಳ ಸರಕುಗಳಿಗೆ ಯಂತ್ರಗಳು ಕಲ್ಲಿದ್ದಲು ಕಟ್ಟಡಗಳು ಮುಂತಾದವು ಹಾಗಾದರೆ ಇನ್ನೊಂದು ಪ್ರಶ್ನೆ ಯಾವತ್ತು ಕೇಳ್ತಾರೆ ಈ ಚಾಪ್ಟ್ರಲ್ಲಿ ಎರಡು ಅಂಕಕ್ಕೆ ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಕರೀತಾರೆ ಕೇಳ್ತಾರೆ ನಾಮ ಮಾತ್ರ ಜಿ ಡಿ ಪಿ ಅಂತ ಹೇಳಿದರೆ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮ ಮಾತ್ರ ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ ನೈಜ ಜಿ ಡಿ ಪಿ ಅಂತ ಹೇಳಿದರೆ ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ನೈಜ ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ ಸೊ ಇಲ್ಲಿಗೆ ನಾನು ಎರಡು ಅಂಕದ್ದು ಆರು ಪ್ರಶ್ನೆಗಳನ್ನಷ್ಟೇ ಹೇಳಿದ್ದೀನಿ ಈ ಆರು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳು ಖಂಡಿತವಾಗ್ಲೂ ಬರುತ್ತೆ ನೀವು ನಾಲ್ಕು ಅಂಕಗಳನ್ನು ತೆಗಿಲೇಬೇಕು ಓಕೆನಾ ಮಕ್ಕಳೇ ಹಾಗಾದರೆ ಚಾಪ್ಟ್ರಲ್ಲಿ ಬರುವಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಯಾವುದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೀರಿ ನೀವು ಎರಡು ಅಂಕಕ್ಕೆ ಬಾಹ್ಯತೆಗಳು ಅಂದರೆ ಏನು ಅನ್ನೋದನ್ನ ಓದ್ಕೊಂಡಿರ್ತೀರಿ ಆ ಮೀನಿಂಗ್ನ ಇಲ್ಲಿ ಬರೀಬೇಕು ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ನಾವೇನಂತ ಕರಿತಿ ಕರಿತೀವಿ ಬಾಹ್ಯತೆಗಳು ಅಂತ ಹೇಳ್ತೀವಿ ಬಾಹ್ಯತೆಗಳಲ್ಲಿ ಎಷ್ಟು ವಿಧಗಳು ಮಕ್ಕಳೇ ಎರಡು ವಿಧಗಳು ಒಂದು ಒಂದು ಧನಾತ್ಮಕ ಬಾಹ್ಯತೆ ಇನ್ನೊಂದು ಋಣಾತ್ಮಕ ಬಾಹ್ಯತೆ ಆಲ್ರೆಡಿ ಹೇಳಿದ್ದೀನಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವಂತಹ ಪ್ರಯೋಜನಗಳನ್ನ ಧನಾತ್ಮಕ ಮಾಡುವಂತಹ ಹಾನಿ ಅಥವಾ ನಷ್ಟವನ್ನ ಋಣಾತ್ಮಕ ನೋಡಿ ಎಷ್ಟು ಈಸಿ ಒಂದು ಪದವನ್ನ ಚೇಂಜ್ ಮಾಡಿದ್ರೆ ಎರಡಕ್ಕೆ ಉತ್ತರವನ್ನ ಬರದಾಗ ಹೋಗುತ್ತೆ ನೋಡಿ ಧನಾತ್ಮಕ ಬಾಹ್ಯತೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನಗಳನ್ನು ಧನಾತ್ಮಕ ಬಾಹ್ಯತೆಗಳೆನ್ನುತ್ತೇವೆ ಋಣಾತ್ಮಕ ಬಾಹ್ಯತೆ ಅಂತ ಹೇಳಿದರೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಹಾನಿಗೆ ಅಥವಾ ತೊಂದರೆಗೆ ಅಥವಾ ನಷ್ಟಕ್ಕೆ ಋಣಾತ್ಮಕ ಬಾಹ್ಯತೆ ಎಂದು ಕರೆಯುತ್ತೇವೆ ಇಷ್ಟೇ ಬರೆದ್ರೆ ನಾಲ್ಕು ಮಾರ್ಕ್ಸಿಗೆ ಸಾಕ ಸಾಕಾಗಲ್ಲ ಫಸ್ಟು ಅರ್ಥವನ್ನು ಬರಿಬೇಕು ಎರಡು ವಿಧಗಳಿದೆ ಅಂತ ಬರಿಬೇಕು ಆ ವಿಧಗಳ ಅರ್ಥಗಳನ್ನು ಬರದಾದ್ರೂ ಮೇಲೆ ನೀವು ಇನ್ನೂ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ನ ಕೊಟ್ಟರೆ ನಿಮಗೆ ಫೋರ್ ಮಾರ್ಕ್ಸು ಸಿಗತ್ತೆ ಎಕ್ಸ್ಟ್ರಾ ಯಾವುದು ಕೊಡಬೇಕು ಅನ್ನೋದು ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್ ಇರುತ್ತೆ ನೀವು ಓದ್ಕೊಳ್ತಾ ಇರ್ತೀರಿ ಯಾಕೆ ಇದಿಷ್ಟನ್ನು ಹೇಳಿದೀನಂದರೆ ನೀವು ಇಷ್ಟನ್ನು ಕವರ್ ಮಾಡ್ಕೊಂಡೇ ಹೋಗಬೇಕು ನಾಲ್ಕು ಅಂಕಕ್ಕೆ ನಿಮಗೆ ಎರಡು ಅಂಕ ಇಲ್ಲೇ ಬಂದೋಯ್ತು ಏನು ಬಾಹ್ಯತೆ ಮೀನಿಂಗು ಇಲ್ಲಿ ಪಾಯಿಂಟ್ ಏನು ಎಕ್ಸ್ಪ್ಲೈನ್ ಮಾಡ್ತೀರಿ ಇದಕ್ಕೆ ಎರಡು ಅಂಕ ಬಂದೋಯ್ತು ಇನ್ನು ಎರಡು ಅಂಕಕ್ಕೆ ಧನಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆ ಋಣಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆಯನ್ನು ನೀಟಾಗಿ ವಿವರಣೆ ಸಹಿತ ಬರೆದರಾಯ್ತು ನಿಮಗೆ ಫೋರ್ ಮಾರ್ಕ್ಸು ಸಿಗುತ್ತೆ ಅದೇ ರೀತಿ ಇದೇ ಚಾಪ್ಟ್ರಲ್ಲಿ ಬರುವಂತಹ ಇನ್ನೊಂದು ನಾಲ್ಕು ಅಂಕದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ತಪಶೀಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಮತ್ತು ಕುಸಿತದ ಉದಾಹರಣೆಯನ್ನು ವಿವರಿಸಿ ಅಂತ ಇದೆ ಸೊ ಇಲ್ಲಿ ನಾನು ಆನ್ಸರ್ನ ಬರೀಲಿಲ್ಲ ನಿಮಗೆ ಗೊತ್ತಿದೆ ತಪಶೀಲು ಪಟ್ಟಿ ಅಂದರೆ ಏನು ಅಲ್ಲಿ ಯೋಜಿತ ಸಂಗ್ರಹಣೆ ಅಥವಾ ಯಾಕೆ ಕುಸಿತ ಆಗುತ್ತೆ ಎಷ್ಟರಿಂದ ಎಷ್ಟಕ್ಕೆ ಅದನ್ನು ಹೆಚ್ಚು ಮಾಡ್ತಾರೆ ಹೆಚ್ಚು ಮಾಡಿದಾಗ ಏನಾಗುತ್ತೆ ದಾಸ್ತಾನು ಹೆಚ್ಚಾದಾಗ ಏನಾಗುತ್ತೆ ದಾಸ್ತಾನು ಕಡಿಮೆ ಆದಾಗ ಏನಾಗುತ್ತೆ ಅನ್ನೋದನ್ನ ನೀವು ಒಂದು ಉದಾಹರಣೆ ಸಹಿತ ಓದ್ಕೊಳ್ತೀರಿ ಒಂದು ಉದಾಹರಣೆ ನಿಮಗಿದೆ ಅಲ್ವಾ ಅದನ್ನು ನೀಟಾಗಿ ಅಲ್ಲಿ ಅಲ್ಲೇನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ ಆಯಿತು ಮಕ್ಕಳೇ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ಇದೊಂದು ಪಾಯಿಂಟನ್ನು ಬರೀಬೇಕು ಮಾರಾಟದಲ್ಲಿ ನಿರೀಕ್ಷಿತ ಇಳಿಕೆ ಸಂಭವಿಸಿ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನಿನ ಪಟ್ಟಿಯನ್ನು ಯೋಜಿತ ತಪಶೀಲು ಪಟ್ಟಿ ಎನ್ನುತ್ತೇವೆ ಅಂತ ಬರೆದು ಬಿಟ್ಟು ಆ ಒಂದು ಉದಾಹರಣೆಯನ್ನು ಎಕ್ಸ್ಪ್ಲೈನ್ ಮಾಡಬೇಕು ಓಕೆನಾ ಅಷ್ಟನ್ನು ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಉಳಿದಿರೋ ನಿಮಗೆ ಐದು ಚಾಪ್ಟರ್ನ ಕೊಡಬೇಕಲ್ಲ ಇಂಪಾರ್ಟೆಂಟು ಕೊಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಓಕೆ ನೆಕ್ಸ್ಟು ಇದೇ ಚಾಪ್ಟರ್ ಅಲ್ಲಿ ಬರುವಂತಹ ನಾಲ್ಕು ಅಂಕದ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನ ವಿವರಿಸಿ ಅಂತ ಇದೆ ಇಲ್ಲಿ ಯಾಕೆ ನ ಬರೆದಿದ್ದೀನಿ ಅಂತ ಹೇಳಿದ್ರೆ ಈ ಡಯಾಗ್ರಾಮ್ ನ ಕವರ್ ಮಾಡಿಕೊಂಡೇ ನೀವು ಇದಕ್ಕೆ ಆನ್ಸರ್ ನ ಬರಿಬೇಕು ಏನೇನ್ ಬರಿಬೇಕು ಫಸ್ಟ್ ಅರ್ಥವನ್ನ ಬರೆದು ಈ ಒಂದು ಡಯಾಗ್ರಾಮ್ ನ ಬರೆದು ಈ ಡಯಾಗ್ರಾಮ್ ನ ಬರೆಯೋದಕ್ಕಿಂತ ಮುಂಚೆ ಒಂದಿಷ್ಟು ಕೆಲವೊಂದು ಪಾಯಿಂಟ್ಸ್ ಗಳು ಬರುತ್ತೆ ಆ ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅನಂತರ ಇಲ್ಲಿರುವಂತಹ ಚಕ್ರ ಇಲ್ಲಿರುವಂತಹ ವೃತ್ತಾಕಾರದ ಹರಿವು ಏನಿದೆ ಇದಕ್ಕೆ ನೀವು ವಿವರಣೆಯನ್ನ ಕೊಡ್ತಾ ಹೋಗಬೇಕು ಏನೇನಾಗಿದೆ ಇಲ್ಲಿ ಅನ್ನೋದನ್ನ ವಿವರಣೆ ಕೊಡ್ತಾ ಹೋಗಬೇಕು ಅವಾಗ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಒಂದು ಆರ್ಥಿಕ ವ್ಯವಸ್ಥೆಯೊಂದರ ಆದಾಯವು ವಿವಿಧ ವ್ಯಕ್ತಿಗಳು ವಲಯಗಳು ಮತ್ತು ಕ್ಷೇತ್ರಗಳ ನಡುವೆ ನಿರಂತರವಾಗಿ ಚಕ್ರಿಯ ರೀತಿಯಲ್ಲಿ ಪ್ರವಹಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರೀತೀವಿ ವರಮಾನದ ವೃತ್ತಾಕಾರದ ಪರಿಚಲನೆ ಎನ್ನುತ್ತೇವೆ ಇದು ಡಯಾಗ್ರಾಮು ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ ಎರಡು ಮಾರ್ಕ್ಸ್ ಸಿಕ್ಕ ಹಾಗೆ ಅರ್ಥ ಆದರೆ ನೆನ್ಪಿಟ್ಕೊಳ್ಳಿ ಈ ಒಂದು ಡಯಾಗ್ರಾಮ್ನ ಬರೆಯೋದ್ಕಿಂತ ಮುಂಚೆ ನಾವು ಆರ್ಥಿಕತೆಯಲ್ಲಿ ಕೇವಲ ಕುಟುಂಬ ವಲಯ ಮತ್ತು ಉದ್ಯಮ ವಲಯ ಅನ್ನೋದನ್ನ ಎರಡು ಪಾಯಿಂಟನ್ನು ತಲೆಯಲ್ಲಿಟ್ಕೊಂಡು ವರಮಾನದ ಪರಿಚಲನೆಯನ್ನು ಏನು ಮಾಡ್ತೀವಿ ಅಧ್ಯಯನ ಮಾಡ್ತೀವಿ ಅದಕ್ಕೆ ಒಂದು ಐದು ಪಾಯಿಂಟ್ ಇದೆ ಅರ್ಥವ್ಯವಸ್ಥೆಯಲ್ಲಿ ಕೇವಲ ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳೆಂಬ ಎರಡು ವಲಯಗಳು ಅಸ್ತಿತ್ವದಲ್ಲಿರುತ್ತವೆ ಕುಟುಂಬ ವಲಯವು ಅನುಭೋಗವನ್ನು ಪ್ರತಿನಿಧಿಸುತ್ತದೆ ಹಾಗೂ ಕುಟುಂಬ ವಲಯವು ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಮತ್ತು ಕಚ್ಚಾ ಸಾಮಗ್ರಿಗಳ ಒಡೆತನ ಹೊಂದಿರುತ್ತದೆ ಮತ್ತು ಉದ್ಯಮ ವಲಯ ಕುಟುಂಬ ವಲಯದಿಂದ ಉತ್ಪಾದನಾಂಗಗಳನ್ನು ಖರೀದಿಸುತ್ತದೆ ಉದ್ಯಮ ವಲಯವು ತಮ್ಮ ಎಲ್ಲಾ ಉತ್ಪನ್ನಗಳನ್ನು ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತದೆ ಕುಟುಂಬ ವಲಯವು ತನ್ನ ಒಡೆತನದ ಉತ್ಪಾದನಾಂಗಗಳ ಸೇವೆಗಳನ್ನು ಮಾರಾಟ ಮಾಡಿ ಆದಾಯ ಗಳಿಸುತ್ತದೆ ಇದೇ ರೀತಿ ಇನ್ನೂ ಒಂದು ಪಾಯಿಂಟ್ ಒಟ್ಟು ಐದು ಪಾಯಿಂಟ್ ಇದೆ ಅದಾದ್ರ ಮೇಲೆ ಈ ಒಂದು ಡಯಾಗ್ರಾಮ್ನ ಬರೆದು ಈ ಡಯಾಗ್ರಾಮ್ಗೆ ನೀವೇನು ಮಾಡಬೇಕು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ ಮಕ್ಕಳೇ ನೀಟಾಗಿ ಒಂದು ನಾಲ್ಕು ಪಾಯಿಂಟ್ ಅಲ್ಲಿ ಮೇಲಿನ ನಕ್ಷೆಯಲ್ಲಿ ಏನು ಮಾಡಿದರೆ ಕುಟುಂಬಗಳಿಂದ ಇಲ್ಲಿ ಎಲ್ಲಿಂದ ಕುಟುಂಬಗಳಿಂದ ಉದ್ಯಮ ಘಟಕಗಳಿಗೆ ಹೋಗುವ ಬಾಣದ ಗುರುತು ಕುಟುಂಬಗಳು ಮತ್ತು ಉದ್ಯಮ ಘಟಕಗಳು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ವೆಚ್ಚ ಮಾಡುತ್ತವೆ ಎಂಬುದನ್ನು ಪ್ರತಿನಿಧಿಸುತ್ತದೆ ಈ ರೀತಿ ಇಲ್ಲಿ ಏನಿದೆ ಅದನ್ನು ನೀವು ನಾಲ್ಕು ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅರ್ಥ ಆಯ್ತಲ್ಲ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟು ನಾಲ್ಕನೇದು ಈ ಚಾಪ್ಟ್ರಲ್ಲಿ ಕೇಳುವಂತಹ ನಾಲ್ಕು ಅಂಕದ ನಾಲ್ಕನೇ ಪ್ರಶ್ನೆ ಅಂತಿಮ ಸರಕು ಪರಿಕಲ್ಪನೆಯನ್ನು ಕುರಿತು ಲಘು ಟಿಪ್ಪಣಿ ಬರೆಯಿರಿ ಅಂತ ಇದೆ ಅಂತಿಮ ಬಳಕೆಯ ಉದ್ದೇಶಗಳನ್ನು ಒಳಗೊಂಡಿರುವ ಯಾವುದೇ ರೂಪಾಂತರ ಅಥವಾ ಇತರ ಹಂತಗಳ ಮೂಲಕ ಹಾದು ಹೋಗದೆ ಇರುವ ಒಂದು ಸರಕನ್ನು ನಾವೇನಂತ ಕರಿತೀವಿ ಅಂತಿಮ ಸರಕು ಅಂತ ಕರಿತೀವಿ ಉದಾಹರಣೆಗೆ ಏನು ರೆಫ್ರಿಜರೇಟರು ರೇಡಿಯೋ ಟಿವಿ ಕಾರ್ ಬೈಕ್ ಪುಸ್ತಕ ಮುಂತಾದವು ಹಾಗಾದರೆ ಅಂತಿಮ ಸರಕುಗಳ ಲಕ್ಷಣಗಳೇನು ಅಂತ ಹೇಳಿದ್ರೆ ನಾನು ಇಂಪಾರ್ಟೆಂಟ್ ಏನೇನು ಕವರ್ ಮಾಡಬೇಕು ಅದನ್ನು ನಾನೇ ಬರೆದಿದ್ದೀನಿ ಎಕ್ಸ್ಟ್ರಾ ನಾನು ಏನು ಹೇಳ್ತಿದ್ದೀನಿ ಅದ್ರ ಮೇಲೂ ಗಮನ ಕೊಟ್ಟು ಆನ್ಸರ್ನ ಬರೀರಿ ಅಂತಿಮ ಸರಕುಗಳ ಲಕ್ಷಣಗಳು ನಾಲ್ಕಿದೆ ನೋಡಿ ಇಲ್ಲಿ ನಾಲ್ಕನ್ನು ಬರೆದಿದ್ದೀನಿ ಬರ್ಕೊಳ್ಬೇಕು ಅಂತಿಮ ಬಳಕೆಗಾಗಿ ಬಳಸುವ ಸರಕುಗಳು ಅಂತಿಮ ಸರಕುಗಳಾಗಿರುತ್ತವೆ ಅಂತಿಮ ಸರಕುಗಳನ್ನು ದೇಶೀಯ ಉತ್ಪನ್ನ ಮತ್ತು ರಾಷ್ಟ್ರೀಯ ಉತ್ಪನ್ನಗಳ ಅಂದಾಜುಗಳೆರಡರಲ್ಲೂ ಪರಿಗಣಿಸಲಾಗುತ್ತದೆ ಅಂತಿಮ ಸರಕುಗಳು ಅನುಭೋಗಿಗಳ ಬಯಕೆಗಳನ್ನು ನೇರವಾಗಿ ಈಡೇರಿಸುವುದರಿಂದ ಇವುಗಳಿಗೆ ನೇರ ಬೇಡಿಕೆ ಇರುತ್ತದೆ ಅಂತಿಮ ಸರಕುಗಳು ಉತ್ಪಾದನಾ ಚಟುವಟಿಕೆಯ ವ್ಯಾಪ್ತಿಯನ್ನು ದಾಟಿ ಹೋಗುತ್ತದೆ ಇಷ್ಟನ್ನು ಬರದಾದ್ರೂ ಮೇಲೆ ಇನ್ನೇನು ವಿವರಣೆ ಬರೆಯೋದಿದೆ ಮೇಡಮ್ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಇವಾಗ ಡೌಟ್ ಬರುತ್ತೆ ವಿವರಣೆ ಇದೆ ಯಾಕಂತ ಹೇಳಿದರೆ ನೀವು ಇಷ್ಟನ್ನ ಬರೆದ್ರೆ ನಿಮಗೆ ಬರೀ ಎರಡು ಅಂಕಗಳು ಅಷ್ಟೇ ಸಿಗತ್ತೆ ನೀವೇನು ಮಾಡಬೇಕು ಒಂದು ಉದಾಹರಣೆಯನ್ನು ಇಲ್ಲಿ ವಿವರಣೆ ಕೊಡಬೇಕು ಸರಕುಗಳ ಲಕ್ಷಣಗಳು ಆದ್ರ ಮೇಲೆ ಒಂದು ಉದಾಹರಣೆಯನ್ನು ಕೊಡಬೇಕು ಆಯಿತಾ ಆ ಉದಾಹರಣೆಯನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಫೋರ್ ಮಾರ್ಕ್ಸ್ ಸಿಗುತ್ತೆ ಆ ಉದಾಹರಣೆ ನಿಮ್ಮ ಒಂದು ನೀವೇನು ಬುಕ್ ರೆಫರ್ ಮಾಡ್ತೀರಿ ಅದರಲ್ಲಿ ಇರುತ್ತೆ ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಬರುವಂತಹ ನಾಲ್ಕು ಅಂಕದ ಕೊನೆಯ ಪ್ರಶ್ನೆ ಎಲ್ಲೂ ಕೂಡ ಜಾಸ್ತಿ ಕೇಳಿಲ್ಲ ಆದರೆ ನಾವು ಓದ್ಕೊಳ್ಳೋದೇ ಆರು ಚಾಪ್ಟರ್ ಅಂದಾಗ ಈ ಚಾಪ್ಟ್ರಲ್ಲಿ ಯಾವ ಕ್ವಶನೂ ಕೂಡ ನಾವು ಬಿಟ್ಟು ಹೋಗಬಾರ್ದು ಅಲ್ವಾ ಅದಕ್ಕೋಸ್ಕರ ಯೋಜಿತವಲ್ಲದ ತಪಶೀಲು ಪಟ್ಟಿ ನೀವು ತಪಶೀಲು ಪಟ್ಟಿ ಯೋಜಿತ ತಪಶೀಲು ಪಟ್ಟಿ ಓದ್ಕೊಂಡಿರ್ತೀರಲ್ಲ ಅದ್ರದ್ದು ಆಪೋಸಿಟ್ ಅಷ್ಟೇ ಅದು ಅಲ್ಲಿ ನಿರೀಕ್ಷಿತ ಇಳಿಕೆ ಗೊತ್ತಾಗುತ್ತೆ ನಮಗೆ ನಿರೀಕ್ಷಿ ನಾವು ನಿರೀಕ್ಷಣೆ ಮಾಡಿರ್ತೀವಿ ಗೊತ್ತಿರುತ್ತೆ ನಮಗೆ ಆದರೆ ಇಲ್ಲಿ ಅನಿರೀಕ್ಷಿತವಾಗಿ ಇಳಿಕೆ ಆಗುತ್ತಷ್ಟೇ ಯೋಜಿತವಲ್ಲದ ತಪಶೀಲು ಪಟ್ಟಿ ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಷದಪಡಿಸಿ ಅಂತ ಹೇಳಿದ್ರೆ. ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನಿನ ಪಟ್ಟಿಯನ್ನು ಯೋಜಿತವಲ್ಲದ ತಪಶೀಲು ಪಟ್ಟಿ ಎನ್ನುತ್ತೇವೆ ಅದೇ ಇಲ್ಲಿ ಅನಿರೀಕ್ಷಿತ ಜಾಗದಲ್ಲಿ ನಿರೀಕ್ಷಿತ ಅಂತ ಬರೆದ್ರೆ ಯೋಜಿತ ತಪಶೀಲು ಪಟ್ಟಿ ಆಗುತ್ತೆ ಯೋಜಿತ ಯೋಜಿತವಲ್ಲದ ಓದ್ಕೊಳ್ಬೇಕಾದ್ರೆ ಸ್ವಲ್ಪ ಐಡಿಯಾ ಮಾಡಿ ಓದ್ಕೊಳ್ರೆ ಆನ್ಸರ್ ಗೊತ್ತಿರುತ್ತೆ ತಪಶೀಲು ಯೋಜಿತ ತಪಶೀಲು ಪಟ್ಟಿಗೆ ನೀವು ಏನು ಉದಾಹರಣೆಯನ್ನು ಓದ್ಕೊಂಡಿರ್ತೀರಿ ಅದರ ಆಪೋಸಿಟ್ ಅಲ್ಲೇನಾಗುತ್ತೆ ಅನಿರೀ ಅಲ್ಲಿ ನಿರೀಕ್ಷಿತ ಇಳಿಕೆ ಆಗುತ್ತೆ ಇಲ್ಲಿ ಅನಿರೀಕ್ಷಿತ ಇಳಿಕೆ ಆಗುತ್ತೆ ಅವಾಗ ಏನು ನೀವು ಉದಾಹರಣೆ ಕೊಡಬೇಕು ಇಲ್ಲಿ ಏನು ಉದಾಹರಣೆ ಕೊಡಬೇಕು ಅಂತ ಎರಡು ಉದಾಹರಣೆಯನ್ನು ಕಲಿತ್ಕೊಂಡ್ರೆ ಈ ಕ್ವಶನ್ ಕೊಟ್ಟರು ಆನ್ಸರ್ ಬರಿಬಹುದು ಆ ಕ್ವಶನ್ ಕೊಟ್ಟರು ಆನ್ಸರ್ ಬರಿಬಹುದು ಎರಡಕ್ಕೂ ಉದಾಹರಣೆಯನ್ನು ಓದ್ಕೊಳ್ತಿರಲ್ಲ ನಾಲ್ಕು ಅಂಕಕ್ಕೆ ನಾನು ನಿಮಗೆ ಟೋಟಲ್ ಆಗಿ ಕೊಟ್ಟಿರೋದು ಐದು ಪ್ರಶ್ನೆಗಳು ಐದು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳು ಕಂಪಲ್ಸರಿ ಬರುತ್ತೆ ಕಂಪಲ್ಸರಿ ಬಂದೇ ಬರುತ್ತೆ ಮೊದಲ ಇಂಪಾರ್ಟೆಂಟ್ ಪ್ರಶ್ನೆ ಬಾಹ್ಯತೆಗಳು ఎరడనే ఇంపార్టెంట్ ప్రశ్నే తపశీలు పట్టి ಮೂರನೇದು ಇಂಪಾರ್ಟೆಂಟು ವೃತ್ತಾಕಾರದ ಚಲನೆ ನಾಲ್ಕನೇದು ಇಂಪಾರ್ಟೆಂಟು ಅಂತಿಮ ಸರಕುಗಳ ಪರಿಕಲ್ಪನೆ ಐದನೇ ಇಂಪಾರ್ಟೆಂಟು ಯೋಜಿತವಲ್ಲದ ತಪಶೀಲು ಪಟ್ಟಿ ಐದರಲ್ಲಿ ಎರಡು ಗ್ಯಾರಂಟಿ ಎಂಟು ಮಾರ್ಕ್ಸನ್ನ ಕಳ್ಕೊಳ್ಬೇಡಿ ಕರೆಕ್ಟಾಗಿ ಓದ್ಕೊಳ್ಳಿ ಹಾಗಾದರೆ ಆರು ಅಂಕದ ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ ಮೂರರಲ್ಲಿ ಒಂದು ಪಕ್ಕ ಒಂದೇ ಬರುತ್ತೆ ಹಾಗಾಗಿ ಓದ್ಕೊಳ್ಬೇಕು ನಿಮ್ಮ ಮಾಡೆಲ್ ಪೇಪರಲ್ಲಿ ಆಲ್ರೆಡಿ ಇವಾಗ ಎರಡು ಕ್ವಶನ್ ಬಂದಿದೆ ಒಂದು ಮಾಡೆಲ್ ಪೇಪರಲ್ಲಿ ಫಸ್ಟ್ ಒಂದು ಬಂದಿದೆ ಎರಡನೇ ಮಾಡೆಲ್ ಪೇಪರಲ್ಲಿ ಇದು ಬಂದಿದೆ ಹಾಗಂತ ಕೂಡ ಕೇಳಬಹುದು ಅದಕ್ಕೋಸ್ಕರ ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಜಿ ಡಿ ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನ ಬರೆಯಿರಿ ಅಂತದೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರು ನೋಡಿ ಬುದ್ಧಿವಂತಿಕೆ ಇಲ್ಲಿ ಈ ಒಂದು ಪ್ರಶ್ನೆ ಆರು ಅಂಕಕ್ಕೆ ಬಂದಿದೆ ಅಂತ ಹೇಳಿದ್ರೆ ನೀವು ಒಂದು ಪಾಯಿಂಟ್ ಇಲ್ಲಿ ಇದಕ್ಕೆ ಎರಡು ಅಂಕ ಇದು ಎರಡು ಅಂಕ ಇದು ಎರಡು ಅಂಕ ಇರುತ್ತೆ ಫಸ್ಟ್ ಜಿ ಡಿ ವಿತರಣೆ ಇದು ಹೇಗೆ ಏಕರೂಪವಾಗಿದೆ ಅಂತ ಹೇಳ್ಕೊಂಡು ವಿವರಣೆ ಕೊಡಬೇಕು ವಿವರಣೆ ಕೊಡಲೇಬೇಕು ಅದಕ್ಕೆ ಎರಡು ಮಾರ್ಕ್ಸ್ ವಿತ್ತೀಯವಲ್ಲದ ವಿನಿಮಯಗಳು ಅಥವಾ ಹಣರಹಿತ ವಿನಿಮಯಗಳು ಅಂತ ಕರಿತೀವಿ ಇದಕ್ಕೆ ಎರಡು ಅಂಕ ಇರುತ್ತೆ ಇದಕ್ಕೂ ವಿವರಣೆಯನ್ನ ಕೊಡಬೇಕು ಮೂರನೇ ಪಾಯಿಂಟ್ ಬಾಹ್ಯತೆಗಳು ನಾಲ್ಕು ಅಂಕ ಓದ್ಕೊಂಡಿರ್ತೀವಿ ಬಾಹ್ಯತೆಗಳು ಏನ್ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಯಾಕಂದ್ರೆ ಇಲ್ಲಿ ಇದು ಒಂದೇ ಕಾನ್ಸೆಪ್ಟ್ ನಾಲ್ಕು ಮಾರ್ಕ್ಸ್ ಕೊಡಲ್ಲ ನಾಲ್ಕು ಅಂಕಕ್ಕೆ ಕೇಳಿದ್ರೆ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ ಆರು ಅಂಕಕ್ಕೆ ನೋಡಿ ಬಾಹ್ಯತೆಗಳು ಇದೆ ಸೇಮ್ ಬಾಹ್ಯತೆಗಳು ಅಂದ್ರೆ ಏನು ಅದರಲ್ಲಿ ಋಣಾತ್ಮಕ ಧನಾತ್ಮಕ ಬರೆಯೋದು ನೋಡಿ ಎಷ್ಟು ಈಸಿ ಆರು ಅಂಕ ಬಂದೋಗುತ್ತೆ ಈ ಮೂರು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆರು ಅಂಕದ ಒಂದೇ ಪ್ರಶ್ನೆ ಬರೋದು ಈ ಚಾಪ್ಟರ್ ಅಲ್ಲಿ ಟೋಟಲ್ ಮೂರು ಪ್ರಶ್ನೆ ಇದೆ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಅಂತ ಇದೆ ಒಟ್ಟು ದೇವ್ ಯಾವ್ಯಾವ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಬೇಕು ಈ ಆರು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಆರು ಮಾರ್ಕ್ಸ್ ಸಿಗುತ್ತೆ ಸಮಗ್ರ ಆರ್ಥಿಕತೆ ಅಂದ್ರೆ ಏನು ಅಂತ ಬರೆದು ಬಿಟ್ಟು ಸ್ಟಾರ್ಟ್ ಮಾಡಬೇಕು ಓಕೆನಾ ಒಟ್ಟು ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಉತ್ಪಾದನಾಂಗದ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ವೈಯಕ್ತಿಕ ವರಮಾನ ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಎಲ್ಲದಕ್ಕೂ ಕೂಡ ಮೀನಿಂಗೂ ಇದೆ ಸೂತ್ರ ಇದೆ ಫಾರ್ಮುಲಾ ಇದೆ ಹೌದಲ್ವಾ ನೀವು ಮೀನಿಂಗ್ ಬರೆದು ಫಾರ್ಮುಲಾ ಬರೆದು ಫಾರ್ಮುಲಾದಲ್ಲಿ ಯಾವ್ದ್ಯಾದು ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಬರೆದ್ರೆ ನಿಮಗೆ ಆರು ಅಂಕ ಸಿಗುತ್ತೆ ಫಾರ್ ಎಕ್ಸಾಂಪಲ್ಗೆ ಹೇಳೋದಾದರೂ ಒಟ್ಟು ದೇಶೀಯ ಉತ್ಪನ್ನ ಅಂತ ಇದಕ್ಕೆ ಇದಕ್ಕೇನು ಬರಬೇಕು ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಹಣದ ರೂಪಿ ಮೌಲ್ಯವನ್ನು ನಾವೇನಂತ ಕರಿತೀವಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಸೂತ್ರ ಏನು ಜಿ ಡಿ ಪಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಂ ಅಂತ ಕರಿತೀವಿ ಸೂತ್ರದ ಪ್ರಕಾರ ಏನು ಹೇಳಬೇಕು ಸಿ ಅಂತ ಹೇಳಿದ್ರೆ ಏನು ಒಟ್ಟು ಅಂತಿಮ ಅನುಭೋಗ ವೆಚ್ಚ ಐ ಅಂತ ಹೇಳಿದ್ರೆ ಒಟ್ಟು ಖಾಸಗಿ ವಲಯದ ಹೂಡಿಕೆ ಜಿ ಅಂತ ಹೇಳಿದ್ರೆ ಸರ್ಕಾರದ ಅನುಭೋಗ ಮತ್ತು ಹೂಡಿಕೆಯ ವೆಚ್ಚ ಎಕ್ಸ್ ಮೈನಸ್ ಎಂ ಅಂತ ಹೇಳಿದ್ರೆ ನಿವ್ವಳ ರಫ್ತು ಅಂದ್ರೆ ಹೇಳಿದ್ದು ಇಷ್ಟು ಬರೋದ್ರೆ ಒಂದು ಪಾಯಿಂಟ್ ಮುಗಿತು ನೆಕ್ಸ್ಟ್ ಎರಡನೇ ಪಾಯಿಂಟು ಹಾಗೆ ಮಾಡಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಏನಿದೆ ಅದು ಬರೀರಿ ಯಾವುದಕ್ಕೆ ಫಾರ್ಮುಲಾ ಇದೆ ಆ ಫಾರ್ಮುಲಾನ ನೀವು ಬರೀಲೇಬೇಕು ಎಕ್ಸ್ಪ್ಲೈನ್ ಮಾಡಲೇಬೇಕು ಓಕೆನಾ ಸೊ ಆರು ಅಂಕ ಸಿಗುತ್ತೆ ಎಲ್ಲವನ್ನು ಫುಲ್ ಹೇಳ್ತಿದ್ದೆ ಟೈಮ್ ತುಂಬ ಜಾಸ್ತಿ ಆಗುತ್ತೆ ಮಕ್ಕಳೇ ಓಕೆ ನೆಕ್ಸ್ಟು ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆ ಎಂಬುದನ್ನು ಒಂದು ಸಂಖ್ಯಾತ್ಮಕ ಉದಾಹರಣೆಯನ್ನು ವಿವರಿಸಿ ಅಂತ ಇದೆ ಇದಕ್ಕೆ ನೀವು ಏನು ಮಾಡಬೇಕು ಉದಾಹರಣೆ ಸಹಿತ ವಿವರಣೆಯನ್ನು ಕೊಡಬೇಕಾಗತ್ತೆ ಯಾಕಂತ ಹೇಳಿದರೆ ಆ ನೀವು ವಿವರಣೆಯನ್ನು ಕೊಡೋದರಲ್ಲಿ ಅಥವಾ ನೀವು ಏನು ಪಾಯಿಂಟನ್ನು ಕವರ್ ಮಾಡ್ತೀರಲ್ಲ ಅದರಲ್ಲಿ ನೀವು ಎಷ್ಟು ನೀಟಾಗಿ ಬರೆದಿದ್ದೀರಿ ಅನ್ನೋದ್ರ ಮೇಲೆ ಆರು ಅಂಕ ನಿಮಗೆ ಸಿಗುತ್ತೆ ಏನು ಬರಿಬೋದು ಒಂದು ಮೀನಿಂಗ್ನ ಬರದ್ಬಿಟ್ಟು ಸ್ಟಾರ್ಟ್ ಮಾಡಬೇಕಾಗತ್ತೆ ಏನು ಬರಿಬಹುದು ರಾಷ್ಟ್ರೀಯ ವರಮಾನದ ಮಾಪನದ ಮೂರು ವಿಧಾನಗಳ ಮೂಲಕ ಮಾಪನ ಮಾಡಿದಾಗಲೂ ಕೂಡ ಬರುವ ಉತ್ತರ ಒಂದೇ ಆಗಿರುತ್ತದೆ ಎಂಬುದನ್ನು ಈ ಕೆಳಗಡೆ ಕೊಟ್ಟಿರುವ ಉದಾಹರಣೆಯ ಮೂಲಕ ತಿಳಿಯಬಹುದು ಅಂತ ಹೇಳಿ ನೀವೇನು ಮಾಡಬಹುದು ಉದಾಹರಣೆ ಸಹಿತ ಬರಿಬಹುದು ಇದರಲ್ಲಿ ಮೂರು ಪಾಯಿಂಟ್ ಬರುತ್ತೆ ಒಂದು ಬರ್ಕೊಳ್ಳಿ ಇಲ್ಲಿ ಬರೀಲಿಲ್ಲ ಇಂಪಾರ್ಟೆಂಟ್ ಪಾಯಿಂಟು ಫಸ್ಟ್ ಪಾಯಿಂಟು ಉತ್ಪಾದನೆಯ ಹಂತದಲ್ಲಿ ಜಿ ಡಿ ಪಿ ಅಥವಾ ಮೌಲ್ಯವರ್ಧನೆ ವಿಧಾನ ಉತ್ಪಾದನೆಯ ಹಂತದಲ್ಲಿ ಜಿ ಡಿ ಪಿ ಅಥವಾ ಮೌಲ್ಯವರ್ಧನೆ ವಿಧಾನ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಎರಡನೇ ಪಾಯಿಂಟು ವಿಲೇವಾರಿ ಹಂತದಲ್ಲಿನ ಜಿ ಡಿ ಪಿ ಅಥವಾ ವೆಚ್ಚದ ವಿಧಾನ ವಿಲೇವಾರಿ ಹಂತದಲ್ಲಿನ ಜಿ ಡಿ ಪಿ ಅಥವಾ ವೆಚ್ಚದ ವಿಧಾನ ಮೂರನೇದು ವಿತರಣೆಯ ಹಂತದಲ್ಲಿನ ಜಿ ಡಿ ಪಿ ಅಥವಾ ಆದಾಯದ ವಿಧಾನ ಈ ಮೂರು ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡಬೇಕು ಮುಂದಿನ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಆಯಿತು ನೆಕ್ಸ್ಟು ನಿಮಗೆ ನಾನು ಹಾಕುವಂತಹ ವಿಡಿಯೋ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಈ ಚಾಪ್ಟ್ರಲ್ಲಿ ಕೇಳುವಂತಹ ಒಂದು ಅಂಕದೆಲ್ಲ ಕೊಟ್ಟುಬಿಟ್ಟಿದ್ದೀನಿ ಎರಡು ಅಂಕದ್ದು ನಾಲ್ಕು ಅಂಕದ್ದು ಆರು ಅಂಕದ ಪ್ರಶ್ನೆಗಳು ಈ ಚಾಪ್ಟ್ರಲ್ಲಿ ಬರುತ್ತಾ ಅಂತ ನೋಡಿಕೊಂಡು ಯಾವ್ದ್ಯಾವುದು ನಾವು ಓದ್ಕೊಳ್ಬೇಕು ಬಂದೇ ಬರುತ್ತೆ ಯಾಕಂತ ಹೇಳಿದ್ರೆ ಈ ಚಾಪ್ಟ್ರಲ್ಲಿ ಇಪ್ಪತ್ತೊಂದು ಅಂಕಗಳು ಕವರ್ ಆಗುತ್ತೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಆ ಚಾಪ್ಟರ್ ಬರುತ್ತೆ ಮಿಸ್ ಮಾಡಿದೆ ನೋಡ್ತಿರಲ್ಲ ವಿಡಿಯೋನ ವಿಡಿಯೋನ ನೋಡಿ ವಾಚ್ ಮಾಡಿ ಓದ್ಕೊಳ್ಳಿ ಒಳ್ಳೆ ಸ್ಕೋರ್ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು